ಭಾರತ್ ಜೋಡೋ ಕಾರ್ಯಕ್ರಮಕ್ಕೆ ಇಲ್ಲಿ ರಾಹುಲ್ ಗಾಂಧೀಜಿಯವರು ಆಗಮಿಸಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವ ಸ್ವಾಗತ ಬಯಸುತ್ತೇನೆ. ಕಾಂಗ್ರೆಸ್ ಪಕ್ಷದ ಪ್ರಶ್ನಾತೀತ ನಾಯಕರು ಮತ್ತು ದೇಶದ ಭವಿಷ್ಯರು, ಭವಿಷ್ಯದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇವತ್ತು ಈ ಒಂದು ಮಾಲೀಕತ್ವದ ಸಭಾಂಗಣಕ್ಕೆ ಬಂದು ಇವರ ಆತಿಥ್ಯವನ್ನು ಸ್ವೀಕರಿಸಿದ್ದಾರೆ. ಭಾರತ್ ಜೋಡೋ ಕಾರ್ಯಕ್ರಮಕ್ಕೆ ಇಲ್ಲಿ ರಾಹುಲ್ ಗಾಂಧೀಜಿಯವರು ಆಗಮಿಸಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವ ಸ್ವಾಗತ ಬಯಸುತ್ತೇನೆ. ಆಮೇಲೆ ನಾವು ಈ ವ್ಯವಸ್ಥೆ ಅವರು ನನ್ನ ಕೇಳಿದರು, ಅದನ್ನು ನಾನು ಒಪ್ಪಿಗೆ ಮಾಡಿಬಿಟ್ಟು ನಾನು ಪೆಟ್ರೋಲ್ ಬಂಕ್ ಅವರು ಮತ್ತು ಹನಿ ಫಂಕ್ಷನಲ್ಲ ನಾನು ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ. ಅವ್ರಿಗೂ ಇಲ್ಲಿ ಬಂದು ಉಳ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ತುಂಬ ಖುಷಿ ಆಗ್ತಾ ಇದೆ, ಹೆಮ್ಮೆ ಅನಿಸುತ್ತೆ, ಖುಷಿ ಆಗುತ್ತೆ. ಆಮೇಲೆ ನನಗೆ ಇದೇ ಊರು ನಾನು ಅವರು, ಆಮೇಲೆ ಅವರು ಗಾಂಧೀಜಿ ಪರಿವಾರದ ಕಡೆಯಿಂದ ಇಲ್ಲಿ ಬಂದಿದ್ದಾರೆ, ಊರಿನ ಸಹಕಾರನೇ ಇದೆ. ಆಮೇಲೆ ನಮ್ಮ ಎಮ್ ಎಲ್ ಎ ಸಾಹೇಬರು ಬಿ ನಾಗೇಂದ್ರ ಸಾಹೇಬರು ಕೂಡ ಬಂದು ನಮ್ಗೆ ಕೇಳಿಕೊಂಡ್ರು, ಅದರಿಂದ ನಾನು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಬಟ್ ನನಗೆ ತುಂಬ ಖುಷಿ ಆಗ್ತಾ ಇದೆ, ಹೃತ್ಪೂರ್ವದಿಂದ ಅವರು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅವರು ಸ್ವಾಗತಿಸಿದ್ದಾರೆ, ಹೃತ್ಪೂರ್ವಕದಿಂದ ಸ್ವಾಗತಿಸಿದ್ದಾರೆ. ನನಗೂ ಅದು ನನಗೆ ತುಂಬ ಇದೇ ಆಗಿದೆ, ಬಂದು ನನ್ನ ಮುಂದೆ ಹೇಳ್ತಾ ಇರ್ತಾರೆ ತುಂಬ ಖುಷಿಯಾಗಿದೆ, ನೀವು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಅದನ್ನು ಜನ ತೀರ್ಮಾನ ಮಾಡಬೇಕು. ನನ್ನ ಚೌಟ್ರಿ ಪರವಾಗಿ ನಾನೇನಿದೆ ಅಲ್ಲದೆ ನಾನು ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಬಳ್ಳಾರಿಯ ಗ್ರಾಮಾಂತರ ಜಿಲ್ಲೆಯ ಮೋಕಾ ಪಟ್ಟಣದಲ್ಲಿ ನಮ್ಮ ಸ್ನೇಹಿತರಾದಂತಹ ಮಾನ್ಯ ಇಬ್ರಾಹಿಂ ಸಾಹೇಬರ ಒಂದು ಸಭಾಂಗಣ, ಅವರ ಮಾಲೀಕತ್ವದ ಹನಿ ಫಂಕ್ಷನ್ ಹಾಲ್ನಲ್ಲಿ ಇವತ್ತು ಅವರ ಜೊತೆಯಾಗಿ ಅವರ ಸಹೋದರರಂತೆ ಇರುವಂತಹ ನಮ್ಮ ಚರಣ್ಜಿತ್ ಸಿಂಗ್ ಜಿ, ಸಜ್ಜಾದ್ ಜಿ ಇವರೆಲ್ಲ ಸೇರಿ ನಮ್ಮ ಇಬ್ರಾಹಿಂ ಸಾಹೇಬರು ಒಳ್ಳೆಯ ರೀತಿಯಲ್ಲಿ ಒಂದು ಈ ಸಭಾಂಗಣದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಭಾಳ ಸಂತೋಷದ ಸುದ್ದಿ. ರಾಜ್ಯ ನಾಯಕರು ಅಷ್ಟೇ ಅಲ್ಲ, ನಮ್ಮ ನಿಕಟಪೂರ್ವ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಶ್ನಾತೀತ ನಾಯಕರು ಮತ್ತು ದೇಶದ ಭವಿಷ್ಯರು, ಭವಿಷ್ಯದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇವತ್ತು ಇವರ ಸಭಾಂಗಣ ಒಂದು ಮಾಲೀಕತ್ವದ ಸಭಾಂಗಣಕ್ಕೆ ಬಂದು ಇವರ ಆತಿಥ್ಯವನ್ನು ಸ್ವೀಕರಿಸಿದ್ದಾರೆ. ಎಲ್ಲ ರಾಜ್ಯದ KPCC ನಾಯಕರುಗಳು, ವಿಶೇಷವಾಗಿ ಗೌರವಾನ್ವಿತ KPCC ಅಧ್ಯಕ್ಷರಾದಂತಹ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮತ್ತು ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ನಮ್ಮ BK ಹರಿಪ್ರಸಾದ್ ಸಾಹೇಬರು ಮತ್ತು ಎಲ್ಲ ಮುಖಂಡರುಗಳು ಇವತ್ತು ಆಗಮಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಭಾಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಕ್ಕಾಗಿ ನಾನು ಸನ್ಮಾನ್ಯ ಇಬ್ರಾಹಿಂ ಸಾಹೇಬರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ.